ಶ್ರೇಯಾಂಚಲನ ವೀಕ್ಷಕರೇ, ಕಳೆದ ಒಂದು ವಾರದಿಂದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ನಡೆಸ್ತಾ ಇರೋ ಅಟ್ಟಹಾಸ ಈಗ ಇನ್ನೊಂದು ಹಂತಕ್ಕೆ ತಿರುಗಿದೆ. ತಾವು ಬದಲಾಗಿದ್ದೀವಿ, ತಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ಅಂತ ಹಸುವಿನ ವೇಷ, ಅಂದರೆ ಗೋಮುಖ ವ್ಯಾಘ್ರ ಅಂಥೇಳಿ ಹಸುವಿನ ವೇಷ ಹಾಕ್ಕೊಂಡ ಹುಲಿಗಳು ಅನ್ನೋ ರೀತಿ ಅದನ್ನು ಪ್ರೂವ್ ಮಾಡಿದರೆ. ಇವತ್ತು ಸುಮಾರು 100ಕ್ಕೂ ಹೆಚ್ಚು ಭಾರತದ ಹಿಂದೂಗಳನ್ನು ಮತ್ತು ಸಿಖ್ಖರನ್ನು ವಿಮಾನ ಹತ್ತದಂತೆ ತಾಲಿಬಾನಿಗಳು ತಡೆದಿದ್ದಾರೆ. 12 ಗಂಟೆಗಳಿಂದ ಇವರನ್ನು ಹಿಡ್ಕೊಂಡಿದ್ದಾರೆ ಇವರು. ಇದರಲ್ಲಿ ತಾಲಿಬಾನಲ್ಲಿ ತಾಲಿಬಾನಿಗಳು ಮತ್ತು ಅವರ ಏನು ಒಂದು ಉಗ್ರರ ಸೇನೆ ಇದೆಯಲ್ಲ, ಆ ಉಗ್ರರ ಸೇನೆ ಗಸ್ತ ತಿರುಗಬೇಕಾದ್ರೆ ಇವರು ವಿಮಾನ ಹತ್ತೋಕ್ಕೆ ಹೋಗ್ತಾಯಿದ್ರು. ಇವರು ಅಂಥ ಸಮಯದಲ್ಲಿ ಅವರನ್ನು ತಡೆ ಹಿಡಿದಿದ್ದಾರೆ. ತಾಲಿಬಾನ್ ಇವರು ಯಾವಾಗ ತಡೆದ್ರೋ ಅಲ್ಲಿ 72ಕ್ಕೂ ಹೆಚ್ಚು ಸಿಖ್ಖರು ಮತ್ತು ಹಿಂದೂಗಳು ಅಲ್ಲಿ ಆ ಗುಂಪಿನಲ್ಲಿದ್ದರು. ಅವರನ್ನು ವಿಮಾನ ಹತ್ತಿರದಂಗೆ ತಡೆದಿದ್ದಾರೆ. ಇದು ಕುರಿತಂತೆ ಭಾರತದ ಅಂತಾರಾಷ್ಟ್ರೀಯ ಮತ್ತು ವಿದೇಶಾಂಗ ಏಜೆನ್ಸಿಗಳು, ವಿದೇಶಾಂಗ ಸಚಿವರು ಮತ್ತು ವಿದೇಶಾಂಗ ಅಧಿಕಾರಿಗಳು ಈ ಕುರಿತಂತೆ ಒಂದು ಸೀರಿಯಸ್ ಆಗಿದ್ದಂತ ಅಂದ್ಕೊಂಡು ವಿಚಾರವನ್ನು ಚರ್ಚೆ ಮಾಡ್ತಾಯಿದ್ದಾರೆ. ಅವರನ್ನು ತಾಲಿಬಾನಿಗಳಿಂದ ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ, ವಿಮಾನ ಹತ್ಸೋದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಭಾರತ ಅಧಿಕಾರಿಗಳ ಪ್ರಮುಖ ಆದ್ಯತೆ ಆಗಿದೆ ಮತ್ತು ತಲೆ ಕೆಡಿಸ್ಕೊಂಡಿದ್ದಾರೆ ಅವರು. ಮುಖ್ಯವಾಗಿ ಇವರು ಅಲ್ಲಿ ಸಿಕ್ಕಿಬಿದ್ದಿರೋ ಯಾರಪ್ಪ ಅಂದರೆ ಈ ವರ್ಲ್ಡ್ ಪಂಜಾಬ್ ಆರ್ಗನೈಜೇಷನ್ WPO ಅಂತ ಹೇಳಿ ಹೇಳ್ತಾರೆ. ಅದರ ಅಧ್ಯಕ್ಷ ವಿಕ್ರಮ್ಜಿತ್ ಸಿಂಗ್ ಅನ್ನೋರು ಅಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ, ಸಿಖ್ಖರು ನಮಗೆ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅಂಥೇಳಿ. ತಾಲಿಬಾನ್ ಏನು ಹೋರಾಟಗಾರರು ಇದ್ದಾರಲ್ಲ, ಅವರನ್ನು ಇಂಡಿಯನ್ ಏರ್ಫೋರ್ಸ್ ವಿಮಾನವನ್ನು ಹತ್ತೋದಕ್ಕಿನ್ನೇನು ಹತ್ತಬೇಕು ಅನ್ನೋ ಟೈಮಲ್ಲಿ ಅವರನ್ನು ತಡೆದಿದ್ದಾರೆ ಮತ್ತು ವಾಪಸ್ ಹೋಗಿ ಅಂಥೇಳಿ ಅವ್ರಿಗೆ ತಾಕೀತು ಮಾಡಿದ್ದಾರೆ. ಈ ಗುಂಪು ಮತ್ತು ಅವರನ್ನು ವಾಪಸ್ ಗುರುದ್ವಾರಕ್ಕೆ ತರೋ ಹೋಗೋವರೆಗೂ ಅವರನ್ನು ಬಿಟ್ಟಿಲ್ಲ ಅಂತ, ಅಲ್ಲಿ ಅವರನ್ನು ಒಂದು ರೀತಿ ಗೃಹಬಂಧನ ರೀತಿ ಅವ್ರನ್ನ ಇಟ್ಟಿದ್ದಾರೆ. ಎಂಬತ್ತಕ್ಕೂ ಹೆಚ್ಚು ಭಾರತದ ನಾಗರಿಕರು ಈ ರೀತಿಯ ಒಂದು ಸಮಸ್ಯೆಯನ್ನು ಅಲ್ಲಿ ಎದುರಿಸ್ತಾ ಇದ್ದಾರೆ. ಈಗ ಅಂದರೆ ಅಫ್ಘಾನಿಸ್ತಾನ ಬಿಟ್ಟು ಹೋಗೋದಕ್ಕೆ ಬಿಟ್ಟು ತಾಲಿಬಾನಿಗಳು ತಡೆಯನ್ನು ಹೊಡ್ತಾ ಇದ್ದಾರೆ. 400ನೇ ಸಿಖ್ಖರ ಗುರು 400ನೇ ಜಯಂತಿಯನ್ನು, ತೇಜ್ ಬಹದ್ದೂರ್ ಜಯಂತಿಯನ್ನು ಆಚರಿಸೋಕ್ಕೋಸ್ಕರ ಅವರು ಭಾರತಕ್ಕೆ ಬರಬೇಕಾಗಿತ್ತು. ಭಾರತಕ್ಕೆ ಬರೋದಕ್ಕೆ ವ್ಯವಸ್ಥೆ ಆಗಿತ್ತು. ಈ ಒಂದು ಇವರು ಈಗ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುಮಾರು 280ಕ್ಕೂ ಹೆಚ್ಚು ಸಿಖ್ಖರು ಮತ್ತು 30-40 ಹಿಂದೂಗಳು ಅಲ್ಲಿ ಕರಾಟೆ ಪರವಾನ್ ಗುರುದ್ವಾರ ಅನ್ನೋದರಲ್ಲಿ ಇವರು ಕಾಬುಲ್ನಲ್ಲಿದೆ ಇದು, ಅಲ್ಲಿ ರಕ್ಷಣೆಯನ್ನು ಪಡೆದಿದ್ದಾರೆ. ಮತ್ತು 2 ಮೀಟಿಂಗ್ಗಳನ್ನು ಕೂಡ ಅವರು ತಾಲಿಬಾನಿಗಳ ಜೊತೆ ಮಾಡಿದ್ದಾರೆ. ಮತ್ತು ಶಾಂತಿಯಿಂದ ಮತ್ತು ರಕ್ಷಣೆಯನ್ನು ನಿಮಗೆ ಕೊಡ್ತೀವಿ, ನಾವೇನು ನಿಮಗೇನು ಮಾಡಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಆದರೆ ತಾಲಿಬಾನಿಗಳು ಏನು ಯಾರಿಗೆ ರಕ್ಷಣೆ ಕೊಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಕೂಡ ನಾವು ಜಗತ್ತೇ ನೋಡ್ತಾ ಇದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಇವರನ್ನು ಬಿಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ನಾವು ವರದಿ ನೋಡಿದ್ದು ನಾವೇನು ಅಂದರೆ, ತಾಲಿಬಾನ್ ಹಮೀದ್ ಕರ್ಜಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅವರು ಈ ಒಂದು 100ಕ್ಕೂ ಹೆಚ್ಚು ಭಾರತೀಯರನ್ನು ಸೆರೆ ಹಿಡ್ಕೊಂಡಿದ್ದಾರೆ. ಮತ್ತು ಲೋಕಲ್ ಮೀಡಿಯಾ ಪ್ರಕಾರ ಅವರು ಸೆರೆ ಹಿಡಿದಿರಕ್ಕಂಥ ವ್ಯಕ್ತಿಗಳ ಹತ್ರ ಇರತಕ್ಕಂಥ ಪಾಸ್ಪೋರ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಅವರು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಮಾತ್ರ ಅವರನ್ನು ನಾವು ಇದನ್ನು ಅವರ ಪ್ರಯಾಣ ತಡೆ ಹಿಡಿತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೂ ಕೂಡ ನಿರೀಕ್ಷಿತ ಅಥವಾ ದಾಖಲೆಗಳನ್ನು ಇದು ತೋರಿಸ್ತಾ ಇಲ್ಲ. ಇದು ಇದ್ರ ಜೊತೆಗೆ ನಾವು ಈ ತಾಲಿಬಾನ್ ಕಥೆಯಲ್ಲಿ ನಾವು ಇನ್ನೊಂದು ನೋಡಬೇಕಾದದ್ದು ಇವತ್ತು ನಡೆದಂಥ ಘಟನೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಒಂದು ಆಟೋ ರಿಕ್ಷಾ ಹೋಗ್ತಾ ಇರುತ್ತೆ. ಆ ಆಟೋ ರಿಕ್ಷಾದಲ್ಲಿ ಆ ಮಹಿಳೆಯರು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಹಿಳೆಯರು ಅವರು ಮತ್ತು ಗೆಳತಿಯರೆಲ್ಲ ಹೋಗ್ತಾ ಇರ್ತಾರೆ. ಆಗ ಒಬ್ಬ ಒಂದು ಕಪಿಯಂತೆ, ಕಪಿಗೂ ಕಡೆಯಾಗಿ ಒಬ್ಬ ಆಟೋ ಒಳಕ್ಕೆ ನೆಗಿತಾನೆ. ನೆಗೆದು ಆ ಮಹಿಳೆಗೆ ಬಹಿರಂಗವಾಗಿ
ಹಾಡು ಹಗಲೇ ಅವನು ಚುಂಬಿಸ್ತಾನೆ ಹೇಳಿ. ಆಗ ಈ ಅಲ್ಲಿರ್ತಕ್ಕಂಥ ಬೇರೆ ಮಹಿಳೆಯರು ಕೂಡ ಗಾಬರಿ ಆಗ್ತಾರೆ, ಕೂಕೋತಾರೆ ಅವರು. ಆ ಪಕ್ಕದಲ್ಲೇ ಅಲ್ಲೊಂದು ಮಹಿಳೆ, ಇನ್ನೊಬ್ಬರು ಮಹಿಳೆ ಇರ್ತಾರೆ, ಅವ್ರ ಮಗಳು ಮಗು ಇರುತ್ತೆ, ಅವರೆಲ್ಲ ಕೂಡ ಈ ಘಟನೆಯಿಂದ ಗಾಬರಿ ಆಗ್ತಾರೆ. ಯಾವಾಗ ಈ ಘಟನೆ ನಡೀತಾಗ ಆ ಮಗು, ಆ ಮಹಿಳೆ ಮತ್ತು ಈ ಬಲವಂತಕ್ಕೆ ಒಳಗಾದ ಮಹಿಳೆ ಕೂಡ ಕಿರಿಸ್ಕೊಳ್ತಾರೆ. ಆದರೆ ಯಾರೂ ಕೂಡ ಪಾಕಿಸ್ತಾನದಲ್ಲಿ ಅವನನ್ನು ಆ ಏನು ಕಪಿತರ ನೆಗದನ್ನಲ್ಲ ದುರುಳ, ಆ ದುರುಳನ್ನು ತಡೆಯುವಂಥ ಪ್ರಯತ್ನ ಆಗಲಿ ಅಥವಾ ಅವರ ರಕ್ಷಣೆ ಕೊಡುವಂಥ ಪ್ರಯತ್ನವಾಗಲಿ ಮಾಡಲಿಲ್ಲ. ಇದು ಪಾಕಿಸ್ತಾನದ ಕತೆ. ಮತ್ತು ನಾವು ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದ ಅಮೇರಿಕಾದ ವಿಮಾನ ಹತ್ತಬೇಕು ಅಂತ ಹೇಳಿ ಏನೋ ಒಂದು ಅಫ್ಘಾನಿಸ್ತಾನ ಮಹಿಳೆ ಹೋಗ್ತಾಯಿದ್ರು, ಅವ್ರಿಗೆ ಆ ಗೋಡೆ ಹತ್ತಕ್ಕಾಗಲಿಲ್ಲ. ಆದರೆ ತಾನು ಹೋಗದೇ ಇದ್ರೆ ಪರವಾಗಿಲ್ಲ, ತನ್ನ ಮಗು ಹೋಗಲಿ ಅಂಥೇಳಿ ತನ್ನ ಮಗುನ ಎಸಿತಾಳೆ ಆ ಯೋಧರ ಕಡೆಗೆ. ಆ ಯೋಧರು ಅದನ್ನು ಆ ಮಗುನ ಕೈಲಿ ಹಿಡ್ಕೊಂಡು ಏನು ಗೊಂಬೆ ಥರ ಅದನ್ನು ಇನ್ನೊಂದು ಕಡೆಗೆ ಎಸಿತಾರಲ್ಲ, ಇನ್ನೊಬ್ಬರ ಕಡೆಗೆ ಪಾಸ್ ಮಾಡ್ತಲ್ಲ, ಆ ವಿಡಿಯೋ ಇಡೀ ಜಗತ್ತಲ್ಲೇ ಇವತ್ತು ವೈರಲ್ ಆಗಿದೆ. ಆ ವಿಡಿಯೋ ಬಗ್ಗೆನೇ ಅದೇ ಕೂಡ ಹೆಚ್ಚು ಗೊಂಬೆ ರೀತಿ ಹಿಡ್ಕೊಂಡು ಕೆಳಕ್ಕೆ ಹಾಕೋಂಥ ಒಂದು ಆ ಚಿತ್ರ, ಆ ವಿಡಿಯೋ ಇವತ್ತು ಜಗತ್ತಿನಲ್ಲಿ ಚರ್ಚೆ ಆಗ್ತದೆ. ಇದು ಅಫ್ಘಾನಿಸ್ತಾನದ ಸ್ಥಿತಿ, ಈ ಮಗುವಿನ ರೀತಿ, ಈ ಬೇಬಿಯ ರೀತಿ ಅಫ್ಘಾನಿಸ್ತಾನ ಈಗ ಸೈನ್ಯರ ಕಡೆಗೆ ಕೈಯಿಂದ ಕೈಗೆ ಬದಲಾಗ್ತಾ ಇದೆ ಅನ್ನೋ ಒಂದು ಸಂದೇಶಗಳು ಹರಿದಾಡ್ತಾ ಇದ್ದಾರೆ. ಜೊತೆಗೆ ಆ ಬೇಬಿ ಅದಕ್ಕೆ ತುಂಬ ಕಾಯಿಲೆ ಕೂಡ ಇತ್ತು ಅಂತ ಹೇಳಲಾಗ್ತದೆ. ಮತ್ತು ಈ ಒಂದು ಘಟನೆ ನಂತರ ಅಂದರೆ ವೈರಲ್ ಆದಮೇಲೆ ಆ ಮಗುವನ್ನು ಹುಡುಕಿ ಆ ಮಗುವಿನ ಪೇರೆಂಟ್ಸ್ಗಳನ್ನ ಅವ್ರಿಗೆ ತಲುಪಿಸೋಂಥ ಮತ್ತು ಆ ಮಗುವಿಗೆ ಟ್ರೀಟ್ಮೆಂಟ್ ಕೊಡೋಂಥ ವ್ಯವಸ್ಥೆ ಕೂಡ ಅಲ್ಲಿಯ ಸೈನಿಕರು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದದ್ದು ಈ ಏನು ತಾಲಿಬಾನಿಗಳ ಅಟ್ಟಹಾಸ ಮತ್ತು ಅಮೇರಿಕಾ ಯೋಧರ ನಿರ್ಲಕ್ಷ್ಯ, ಇದರ ನಡುವೆ ಸ್ಥಳೀಯ ಪೊಲೀಸರು ಅಂದರೆ ಸ್ಥಳೀಯ ಅಫ್ಘಾನಿಸ್ತಾನದ ಪೊಲೀಸರು ಒಂದು ಶಾಂತಿ ಸುವ್ಯವಸ್ಥೆ ಮತ್ತು ಕಾನೂನು ಭದ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಾರೆ. ಕೆಲವು ಅಲ್ಲಿ ಯಾವುದು ಕೂಡ ಸಾಧ್ಯ ಆಗ್ತಾಯಿಲ್ಲ. ಶಾಂತಿ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ದೊಡ್ಡ ಹರಸಾಹಸ ಇದೆ. ಅವರು ಯಾರನ್ನು ವಶಕ್ಕೆ ತಗೋಬೇಕು, ಯಾರನ್ನು ತಗೋಬಾರ್ದು, ಯಾರಿಗೆ ಹೊಡಿಬೇಕು, ಯಾರು ಹೊಡಿಬಾರ್ದು, ಈ ಥರ ಒಂದು ಗೊಂದಲದಲ್ಲಿ ಅವರು ಸಿಲುಕಿದ್ದಾರೆ. ಅಲ್ಲಿ ನಿಜವಾಗಲೂ ಕೂಡ ಅರಾಜಕತೆ ಬಂದಿದೆ. ಇಂಥ ಅರಾಜಕತೆ ಬರಬಾರ್ದು, ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಲಿ ಅಂತ ಕೆಲವು ನಾಯಕರು ಕರೆ ಕೊಡ್ತಾ ಇದ್ದಾರೆ, ಉಪಾಧ್ಯಕ್ಷರಾಗಿದ್ದರು ಕರೆ ಕೊಡ್ತಾ ಇದ್ದಾರೆ. ಈ ಎಲ್ಲ ಕರೆಗಳ ನಡುವೆ ಅಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರೋದು ಪ್ರತಿಭಟನಾಕಾರರ ದಂಗೆ. ಪ್ರತಿಭಟನಾಕಾರರು ಏನು ಅಫ್ಘಾನಿಸ್ತಾನದ ಬಂಡುಕೋರಿದ್ದಾರೆ ತಾಲಿಬಾನ್, ಆ ತಾಲಿಬಾನ್ಗಳ ವಿರುದ್ಧವೇ ಹೋರಾಟವನ್ನು ಶುರು ಮಾಡಿದರೆ ಇದುವರೆಗೂ ನಿಜವಾಗಿ ತಾಲಿಬಾನಿಗಳಿಗೆ ಅಫ್ಘಾನಿಸ್ತಾನ ಶರಣಾಗಿಬಿಡ್ತು, ಇನ್ನೇನು ಉಳಿದಿಲ್ಲ ಅನ್ನೋ ಕೆಲವೇ ಗಂಟೆಗಳಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಅಫ್ಘಾನಿಸ್ತಾನದ ಪ್ರಜೆಗಳು ತಮ್ಮ ದೇಶದ ಪರವಾಗಿ ಮತ್ತು ತಾಲಿಬಾನ್ಗಳ ವಿರುದ್ಧ ರಸ್ತೆಗಳಿದ್ದಾರೆ ಮತ್ತು ಅವರ ಯಾವುದೇ ಬಂದೂಕಿನ ಅಥವಾ ಯಾವುದೇ ಒಂದು ಅಕ್ರಮ ಮತ್ತು ಅವ್ರ ಮೇಲೆ ನಡೆಯುವಂಥ ದೌರ್ಜನ್ಯ ಯಾವುದೂ ಲೆಕ್ಕಿಸದೆ ಈಗ ಅವರ ವಿರುದ್ಧ ಘೋಷಣೆಗಳನ್ನು ಮತ್ತು ಕಾಬೂಲಿಂದ ನೀವು ಹೋಗಿ ಆಚೆ ಹೋಗಿ ಅನ್ನೋ ಕ್ವಿಟ್ ಕಾಬೂಲ್ ಅನ್ನೋ ಒಂದು ಚಳುವೆಯನ್ನು ಕೂಡ ಈಗ ಇವರು ಆರಂಭಿಸಿದ್ದಾರೆ. ಈಗ ಇದುವರೆಗೂ ಮೌನವಾಗಿದ್ದಂತಹ ಅಮೇರಿಕ ಈಗ ಬೇರೆಯದೇ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ. ಮತ್ತೆ ಅಮೇರಿಕಾದ ಸೈನ್ಯವನ್ನು ಅಲ್ಲೇ ಉಳಿಸಿ ಇನ್ನಷ್ಟು ಅದಕ್ಕೆ ಸಫಲ ಕೊಡಿಸಿ ಈ ಒಂದು ವ್ಯಕ್ತಿಯ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅನ್ನೋದಕ್ಕೆ ಹೆಚ್ಚಿನ ಒಂದು ಪ್ರಯತ್ನ ಅಫ್ಘಾನಿಸ್ತಾನದಲ್ಲಿ ನಡೀತಾ ಇದೆ. ಈಗಾಗಲೇ ನಾನು ನೋಡಿದೆ ನಮ್ಮ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಚರ್ಚೆ ಆಗಿದ್ದು ಪ್ರಮುಖವಾಗಿ 1300ಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳು 13,000ಕ್ಕೂ ಹೆಚ್ಚು ಪ್ರಜೆಗಳ ಅದರಲ್ಲೂ ಅಮೇರಿಕಾ ದೇಶದ ಪ್ರಜೆಗಳನ್ನು ಅಫ್ಘಾನಿಸ್ತಾನದಿಂದ ತೆರವುಗೊಳಿಸಲಾಗಿದೆ. ಅಫ್ಘಾನಿಸ್ತಾನ ತನ್ನ ದೇಶಕ್ಕೆ ಕರ್ಕೊಂಡಿದೆ. ಇದು ಅಲ್ಲಿರ್ತಕ್ಕಂಥ ದೊಡ್ಡ ಸ್ಥಿತಿ. ಈ ಸ್ಥಿತಿಗೆ ಕೊನೆ ಯಾವಾಗ? ವಿಶ್ವ ಕಿವುಡು ಮತ್ತು ಅಮೇರಿಕದ ಕುರುಡು ಯಾವಾಗ ಕಡಿಮೆ ಬರದಾಗುತ್ತೋ ಅಥವಾ ಅವ್ರಿಗೆ ಯಾವಾಗ ಜ್ಞಾನದ ಆಗುತ್ತೋ ಆಗ ಮಾತ್ರ ತಾಲಿಬಾನಿಗಳನ್ನು ಮತ್ತೆ ಅವರನ್ನು ತಮ್ಮ ಅಸ್ತಿತ್ವ ಕಳ್ಕೊಂಡು ಅವರು ಹೇಗೆ ಕಾಡು ಮೇಡುಗಳಲ್ಲಿ ಮರೆಗಳಲ್ಲಿ ಇದ್ದರೋ ಆ ರೀತಿ ತಳ್ಳುವಂಥ ಒಂದು ಸರ್ಕಾರ, ತಳ್ಳುವಂಥ ವಿಶ್ವಸಂಸ್ಥೆ, ತಳ್ಳುವಂಥ ಬೇರೆ ಬೇರೆ ದೇಶದ ಮಿಲಿಟ್ರಿಗಳು ಕಾರ್ಯಾಚರಣೆ ಆರಂಭಿಸಬೇಕಿದೆ. ಅಲ್ಲಿವರೆಗೂ ತಾಲಿಬಾನಿಗಳ ಪ್ಯಾಟ್ರೋಲಿಂಗ್ ಅಟ್ಟಹಾಸ ನಡೀತಾನೆ ಇರುತ್ತೆ.